ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ಎಪಿಸೋಡ್ ಆಫ್ GTA 5. ನಮ್ಮ ಫ್ರಾಂಕ್ಲಿನ್ ಬೆಳಿಗ್ಗೆ ಇದ್ದು ಇವತ್ತು ಸ್ವಲ್ಪ ಇವತ್ತು ಇವನು ಕುಡಿಯಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಯಾವತ್ತು ಕುಡಿಯಲ್ಲ, ಇವತ್ತು ಇವನು ಬಾಟ್ಲಿ ಇಟ್ಕೊಂಡೇ ಕುಡಿತಾ ಇದ್ದಾನೆ. ಓಕೆ, ಏನಪ್ಪ ಇವನು ಈ ರೀತಿ ಕುಡಿತಾ ಇದ್ದಾನೆ, ಯಾವತ್ತು ಗ್ಲಾಸಲ್ಲಿ ಹಾಕೊಂಡು ಕುಡಿತಾನೆ, ಇವತ್ತು ಏನಪ್ಪ ಈ ರೀತಿ ಕುಡಿತಾನೆ ಗೊತ್ತಿಲ್ಲ. ಓಹೋ, ಈ ಹೆಂಗಸೇನೋ ಫೋನಲ್ಲಿ ಮಾತಾಡ್ತಾ ಉಂಟು. ಯಾವತ್ತು ನೋಡಿದ್ರು ಫೋನಲ್ಲಿ ಮಾತಾಡೋದು, ಅಥವಾ ಏನಾದರೂ ಮೇಕಪ್ ಮಾಡ್ತಾ ಇರೋದು, ಮತ್ತು ಇನ್ನೇನಾದರೂ ಮಾಡ್ತಾ ಇರುತ್ತೆ, ಅಥವಾ ಯಾರೋ ಅವರ ಫ್ರೆಂಡ್ಸ್ಗಳನ್ನು ಕರ್ಕೊಂಡು ಬಂದು ಇಲ್ಲಿ ಇಲ್ಲ ಅಲ್ಲ ಅಲ್ಲ ಅಂತ ಒಬ್ಬ ಹಿಡಿತಾ ಉಂಟು, ಒಬ್ಬ ಹಿಡಿತಾ ಇರುತ್ತೆ ಯಾವತ್ತು ನೋಡಿದರೆ. ಓಕೆ ಫೈನ್, ನಾವಿನ್ನು ಹೊರಡುವ. ಹಾಗೆ ಗಾಯ್ಸ್, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಹಾಗೆ ನೋಟಿಫಿಕೇಷನ್ಗೆ ಸೆಲೆಕ್ಟ್ ಮಾಡಿ. ಓಕೆ, ನಮ್ಮ ಯಾವತ್ತಿರುವಂಥ ಗಾಡಿ ಇಲ್ಲೇ ಉಂಟು ಇವತ್ತು, ಇದರಲ್ಲೇ ಈಗ ಇದರಲ್ಲೇ ಹೋಗುವ ಗಾಯ್ಸ್. ಹಾಗೆ ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂತ ಹೇಳಿದರೆ, ಅದು ಹೇಳೋದಕ್ಕೆ ಮುಂಚೆ ನಾವೊಂದು ವಿಷಯ ಉಂಟು, ಈ ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡೋದು ನೋಡಿ. ಓಕೆ, ಇವತ್ತು ಸ್ಟೀಲಿಂಗ್ ಉಂಟು, ಸ್ಟೀಲಿಗೆ ಯಾಕೆ ಮಾಡ್ತೇನೆ ಅಂತ ಮತ್ತೆ ಹೇಳ್ತೇನೆ. ಓಕೆ ಗಾಯ್ಸ್, ಇದು ನಮ್ಮ ಈ ಗಾಡಿ ಒಂದು ಸ್ವಲ್ಪ ಚಂದ ಉಂಟು ನೋಡಲಿಕ್ಕೆ, ಅದಕ್ಕೋಸ್ಕರ ಇದನ್ನು ಇಟ್ಕೊಂಡಿದ್ದೇವೆ. ಅದು ಆ್ಯಕ್ಚುಲಿ ಇವಂದಲ್ಲ, ಆ ಗ್ರೀನ್ ಗಾಯ್ ಬರ್ತಾನಲ್ಲ, ಗ್ರೀನ್ ಗಾಯ್ ಇವನ ಚಡ್ಡಿ ಜೋಸ್ ಅವನು. ಓಕೆ ಗಾಯ್ಸ್, ನಿಮ್ಗೆ ಗೊತ್ತಿರ್ಬೋದು ಅಂದ್ಕೊಂಡಿದ್ದೇನೆ. ಓಕೆ ಗಾಯ್ಸ್, ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಲ್ಲ ಅಷ್ಟರ ಹತ್ರ ಗಾಯ್ಸ್, ನೋಡ್ತಾ ಇದ್ರೆ ಗಾಡಿ ಒಂದು ರೇಂಜಿಗೆ ಯಾವ ರೀತಿ ಉಂಟು, ಸೂಪರ್ ಇದೆ ಫಿನಿಶ್. ನಮಗೆ ಗಾಡಿದು ಮಾಡೆಲ್ ಯಾವ ರೀತಿ ಫಿನಿಶ್ ಮಾಡಿದ್ದಾರೆ ನೋಡಿ, ಸೂಪರ್ ಆಗಿ ಕಾಣುತ್ತೆ. ಎಷ್ಟು ಉದ್ದ ಇದೆ ಅಂದರೆ ಕೂತ್ಕೊಳ್ಳಿಕ್ಕೆ ಆಗೋದ್ರೆ ಇಬ್ಬರೇ, ಆದರೆ ಗಾಡಿ ಎಷ್ಟು ಉದ್ದ ಉಂಟು ಅಂದರೆ ಒಂದು 10 ಜನ ಕೂತ್ಕೊಳ್ಳೋಷ್ಟು ದೊಡ್ಡದುಂಟು. ಓ ಮೈ ಗಾಡ್. ಓಕೆ ಗಾಯ್ಸ್, ನಾವೀಗ ಲಸ್ಟರ್ಗೆ ಒಂದು ಫೋನ್ ಮಾಡಲಿಕ್ಕೆ ಉಂಟು. ಲಸ್ಟರ್ ಎಲ್ಲಿದ್ದಾನಪ್ಪ? ಓಕೆ ಗಾಯ್ಸ್, ಲಸ್ಟರ್ಗೆ ಫೋನ್ ಮಾಡಿ ಆಯಿತು, ನಾವೀಗ ಲಸ್ಟರ್ ಹತ್ರ ಹೊರಡ್ತಾ ಇದ್ದೇವೆ. ಲಸ್ಟರ್ ಹತ್ರ ಹೋಗಿ ನಾನು ಏನೊಂದು ವಿಷಯ ನಿಮಗೆ ಕರೆಕ್ಟಾಗಿ ಹೇಳ್ತೇನೆ. ಸೈಡ್ ಹೋಗು ಮಾರೆ, ನೀನೆಂತ ನಡುವಲ್ಲಿ ಇವ್ರು ಇಡೀ ತಿರುಗುತ್ತಾ ಇರೋದು. ಓಕೆ, ಅವ್ರು ಹೋಗಿ ಆಯಿತು. ಯಾರ್ದೊಂದು ಗಾಡಿ ಭಾರಿ ಬೇಗ ಸ್ಪೀಡ್ ಹೋಯಿತು, ಎಂತ ಗೊತ್ತಿಲ್ಲ, ಏನು ಅರ್ಜೆಂಟ್ ಉಂಟು ಗೊತ್ತಿಲ್ಲ ನೋಡಿ, ಹೋಗ್ತಾ ಉಂಟು, ಏನು ನಾನ್ ಸ್ಟಾಪ್ ಹೋಗ್ತಾ ಉಂಟು, ನಿಲ್ತಾ ಇಲ್ಲ ಅಲ್ಲಿ. ಓಕೆ, ಅವ್ರು ಹೋಗಲಿ ನಮಗೇನು. ಓಕೆ ಗಾಯ್ಸ್, ನಾವೀಗ ಲಸ್ಟರ್ ಹತ್ರ ಯಾಕೆ ಹೋಗ್ತಾ ಇದ್ದೇವೆ ಅಂತ ಹೇಳಿದರೆ, ನಮ್ಮ ಫ್ರಾಂಕ್ಲಿನ್ ನಿನ್ನೆ ಒಂದು ವಿಡಿಯೋ ನೋಡಿದ ಗಾಯ್ಸ್. ವಿಡಿಯೋ ಅಂದರೆ ಅದು ಯೂಟ್ಯೂಬಲ್ಲಿಂದ ವಿಡಿಯೋ ನೋಡಿದೆ. ಆ ವಿಡಿಯೋ ನೋಡಿದ ಮೇಲೆ ಯಾವುದು ವಿಡಿಯೋ ನೋಡಿದೆ ಅಂದರೆ, ಒಂದು ಬೈಕ್ ಇದ್ದು. ಓ ಸಾರಿ ಬ್ರೋ, ಸಾರಿ, ಇವನು ಸತ್ನ ಇಲ್ಲ ಅನ್ಸುತ್ತೆ ಅಲ್ಲ. ಓಕೆ ಫೈನ್, ಏನೂ ಆಗಿಲ್ಲ, ಹಾಗೆ ಓಡ್ತಾ ಇದ್ದಾನೆ, ಹೋಗಲಿ. ಮತ್ತು ನಮಗೆ ಏನೊಂದು ಕೇಸ್ ಗೀಸ್ ಆದರೆ ಕಷ್ಟ ಆಗುತ್ತೆ. ಓಕೆ, ಇವಳ್ದು ಎಂತ ಮಾರೆ, ಒಂದೊಂದು ಮೆಸೇಜ್ ಎಲ್ಲ ಬರುತ್ತಾ ಇರುತ್ತೆ ಸೈಡಲ್ಲಿ, ನಿಮಗೆ ಕಾಣ್ತಾ ಇರುತ್ತಲ್ಲ ಗೊತ್ತಿಲ್ಲ ಗಾಯ್ಸ್, ಲೆಫ್ಟ್ ಸೈಡಲ್ಲಿ ಒಂದು ಮೆಸೇಜ್ ಬಂದಿದೆ, ಅದಕ್ಕೆ ಹೇಳ್ತಾ ಇದ್ದಾನೆ. ಯಾವತ್ತು ನೋಡಿದ್ರೆ ಏನಾದರೂ ಬಿಸಾಡಿಕೊಂಡಿರ್ತಾಳೆ, ಫೋನ್ ಮಾಡ್ತಾ ಇರ್ತಾರೆ, ರಿಟರ್ನ್ ಮೆಸೇಜ್ ಮಾಡ್ತಾ ಇರ್ತಾರೆ, ಅಲ್ಲಿ ಅದು ತಗೊಂಡೋಗ್ಲಿಕ್ಕುಂಟು, ಇಲ್ಲಿ ಇದು ತಗೊಂಡೋಗ್ಲಿಕ್ಕುಂಟು, ಇದೇ ಮಾಡ್ತಾ ಇರ್ತಾರೆ. ಓಕೆ ನೋಡೋದು ಏನೊಂದು, ಮತ್ತೆ ನೋಡುವ ಗಾಯ್ಸ್. ಯೂಟ್ಯೂಬಲ್ಲಿ ಆ ಬೈಕ್ ನೋಡಿ ನಮ್ಮ ಫ್ರಾಂಕ್ಲಿನು ಕೂತ್ಕೊಳ್ಳಿಲ್ಲ, ರಾತ್ರಿ ನಿದ್ರೆ ಮಾಡಲಿಲ್ಲ, ನನಗೆ ಆ ಬೈಕ್ ಬೇಕೇ ಬೇಕು ಅಂತೇಳಿ. ಆ ಬೈಕ್ಗೆ ಬಗ್ಗೆ ಡೀಟೇಲ್ಸ್ ಕೇಳಲಿಕ್ಕಂತೀಗ ನಮ್ಮ ಲಸ್ಟರ್ ಹತ್ರ ಹೋಗ್ತಾ ಇದ್ದಾನೆ. ಎಲ್ಲಿಯಾದರೂ ಇದ್ದರೆ ಅವನು ಕದಿಯುವುದಂತ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದಾನೆ ಗಾಯ್ಸ್. ಆ ಗಾಯ್ಸ್ ಯಾವುದಂತ ನಿಮಗೆ, ಆ ಬೈಕ್ ಯಾವುದಂತ ನಿಮಗೆ ನೋಡಿದ ಮೇಲೆ ಪಕ್ಕ ಗೊತ್ತಾಗುತ್ತೆ ಯಾವುದಂತೇಳಿ, ಪಕ್ಕ ನಿಮಗೆ ಗೊತ್ತಾಗಿರ್ಬೋದು. ಈಗ ನೀವು ತಂಬ್ಲೈನ್ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು ಗಾಯ್ಸ್. ಓಕೆ, ನಾನು ಏನು ಅಂತ ಹೇಳಲು, ಯಾರೋ ಪೊಲೀಸ್ ಯಾಕಪ್ಪ ಅಲರ್ಟ್ ಆಯಿತು, ಏನೋ ಮಾಡಿದ್ದು ನಾನು, ಏನು ಮಾಡಿಲ್ಲ ಅನಿಸುತ್ತಲ್ಲ, ಯಾಕೋ ಪೊಲೀಸ್ ಅಲರ್ಟ್ ಆಯಿತು ಗಾಯ್ಸ್, ಯಾಕೆ ಗೊತ್ತಿಲ್ಲ. ನೋಡಿ ಅಲ್ಲಿ ಒಂದು ಕೇಸ್ ಬಂದಿದೆ, ಎಲ್ಲಿ ಏನೋ ಮಿಸ್ಟೇಕ್ಸ್ ಆಗಿದೆ, ಏನೂ ಆಗಿಲ್ಲ, ಮತ್ತು ಏನಕ್ಕೆ ಆಯಿತು ಅಂತ ನನಗೂ ಗೊತ್ತಿಲ್ಲ ಗಾಯ್ಸ್. ಸುಮ್ಮನೆ ನಾವು ಹೋಗ್ತಾ ಇದ್ದೇವೆ, ನಾವು ಏನು ಯಾರಿಗೂ ಏನೂ ಮಾಡಿಲ್ಲ. ಇವನು ಯಾರು ಮಾರೆ, ಇವನೆಂತ ಕರ್ಮ ಮಾರೆ ನಿಮ್ಮದು, ನಿಮ್ಮದು ಎಂತ ಮಾರೆ ಡ್ರೈವಿಂಗ್, ನೀವು ಎಲ್ಲಿ ಎಲ್ಲಿ ನೋಡಿಕೊಂಡು ಹೋಗೋದು ಮಾರೆ, ನಿಮಗೆ ಕರ್ಮ, ನಿಮ್ಮದು ಡ್ರೈವಿಂಗ್ ಸರಿ ಮಾಡಲಿಕ್ಕೆ ಆಗೋದಿಲ್ಲ, ಇಡೀ ರೂಟಲ್ಲಿ ಹೋಗ್ತಾ ಇದ್ದಾರೆ ಮಾರೆ ಸಾವು. ಓಕೆ ಗಾಯ್ಸ್, ನಾವು ಹೋಗುವ, ಇಂಥ ಜನಗಳು ಬೇಕಾದಷ್ಟಿದ್ದಾರೆ ರೋಡಲ್ಲಿ, ಎಂತ ಮಾಡೋದು ಹೇಳಿ, ಎಲ್ಲ ನಾವು ಸರಿದ್ರೆ ಇನ್ನೊಬ್ಬ ಸರಿಬೇಕಲ್ವಾ. ಓಕೆ ಗಾಯ್ಸ್, ನಾವು ಲಸ್ಟರ್ ಮನೆ ಹತ್ತಿರ ಒಳಗೆ ಹೋಗಿ ಆಯಿತು. ಯಾವ ರೇಂಜಿಗೆ ಮನೆ ಇದೆ ಅಂದರೆ, ಇದು ಮನೆ ಅವಂದಲ್ಲ ಆಯಿತಾ, ಇದು ಬಾಡಿಗೆ ಮನೆ, ನೀವು ಅವಂದು ಅಂತ ಹೇಳ್ಕೊಂಡು ಮತ್ತೆ ನೆಕ್ಸ್ಟ್ ಎಪಿಸೋಡೆಲ್ಲ ಕೇಳಬೇಡಿ ಇಲ್ಲಿಂದ. ಓ ಲಸ್ಟರ್ ಇಲ್ಲೇ ಇದ್ದಾನೆ, ಯೋಗ ವ್ಯಾಯಾಮ ಮಾಡ್ತಾಯಿದ್ದಾನೆ, ವ್ಯಾಯಾಮ. ಅವನು ಹೇಗೆ ಒಂದು ಕಾಲೆಲ್ಲ ಸ್ವಲ್ಪ ಸರಿಯಿಲ್ಲ ನೋಡಿ, ಆದರೂ ವ್ಯಾಯಾಮ ಎಲ್ಲ ಮಾಡ್ತಾ ಇದ್ದಾನೆ. ಓಕೆ, ಎಷ್ಟು ಹೊತ್ತಿಗೆ ಆಗುತ್ತಪ್ಪ, ನನಗೆ ಸ್ವಲ್ಪ ಅರ್ಜೆಂಟ್ ಉಂಟು, ವಿಷಯ ಎಲ್ಲ ಕೇಳಲಿಕ್ಕುಂಟು ನಿನ್ನ ಹತ್ರ. ನೀನು ನಿನ್ನ 50 ಬೆಳಿಗ್ಗೆ ಬರಲಿ ಕೇಳಿದ್ದಲ್ಲ, ನಾನು ಬಂದಿದ್ದೇನೆ. ಓಕೆ, ತಿಂಡಿ ಎಲ್ಲ ತಿಂದಿದ್ದಾನೆ ಅನಿಸುತ್ತೆ ಗಾಯ್ಸ್. ನೋಡಿ ಏನಿಲ್ಲ, ಖಾಲಿ ಖಾಲಿ ಆಗಿದೆ ಟೇಬಲ್, ಒಂದು ಎರಡು ಏನೋ ಮೂಸಂಬಿ ಏನೋ ಏನೋ ಉಂಟು. ಓಕೆ, ಲಸ್ಟರ್ ಹತ್ರ ನಾವು ಕೇಳಿ ಏನು ಅಂತ ವಿಷಯ ನಿಮ್ಗೆ ಹೇಳ್ತೇನೆ ಗಾಯ್ಸ್. ಫೈನಲಿ ನಾವು ಲಸ್ಟರ್ ಹತ್ರ ಮಾತಾಡಿ ಹೊರಗಡೆ ಬಂದು ಗಾಡಿಯಲ್ಲಿ ಕೂತು ಆಲ್ರೆಡಿ ನಾವು ಮಾರ್ಕ್ ಮಾಡಿ ಹೋಗ್ತಾ ಇದ್ದೇವೆ ಗಾಯ್ಸ್. ನಿಮ್ಗೆ ನೋಡ್ತಾ ಇದ್ದೀರಾ, ಆದರೆ ಎಲ್ಲಿ ಅಂತೇಳಿದರೆ ಅದೊಂದು ಹೋದ ಕೂಡಲೇ ಗೊತ್ತಾಗುತ್ತೆ ನಿಮ್ಗೆ ಎಲ್ಲಿ ಅಂತೇಳಿ. ಓಕೆ ಗಾಯ್ಸ್, ಅದು ಎಲ್ಲಿ ಅಂತ ನನಗೆ ಗುರು ಗೊತ್ತಿಲ್ಲ, ಅವನು ಎಲ್ಲಿ ಹೆಸರು ಹೇಳಿದ್ದಾನೆ, ಅಡ್ರೆಸ್ ಹೇಳಿದ್ದಾನೆ, ನಾನು ಮಾರ್ಕ್ ಹಾಕಿದ್ದೇನೆ, ಹಾಗೆ ಹೋಗ್ತಾ ಇದ್ದೇವೆ. ಓಕೆ ಫೈನಲಿ ಆ ಗಾಡಿ ನಮಗೆ ತುಂಬ ಇಷ್ಟ ಆಗಿದೆ ನಮ್ಮ ಫ್ರಾಂಕ್ಲಿನ್ಗೆ, ಆ ಗಾಡಿ ಮಾತ್ರ ಪರ್ಮನೆಂಟ್ ಬೇಕು ಅಂತೇಳಿ ಡಿಸೈಡ್ ಮಾಡಿ ಆಗಿದೆ ಅವನು. ಅವನಿನ್ನು ಕೂತ್ಕೊಳ್ಳೋ ವಿಷಯನೇ ಇಲ್ಲ.
ಓಕೆ, ಅವನು ಮೊದಲೇ ಹೇಳಿದಲ್ಲ ಬೈಕ್ನ ಫುಲ್ಲು ಅವನಿಗೆ ಬೈಕ್ ಪ್ರಿಯ ಅಂತ ಹೇಳ್ಬೋದು ಅವನು, ನಮ್ಮ ಫ್ರ್ಯಾಂಕ್ಲಿನ್. ಹಾಗೆ ನಮ್ಮ ಮೈಕಲ್ ಕಾರು ಹೇಗೆ ಇದು ಮಾಡ್ತಾನೆ ಹಾಗೆ. ಈಗ ನಿನ್ನೆ ಮೈಕಲಿಗೊಂದು ಬೈಕ್ ನೋಡಿದ್ದೀರ, ತೆಗೆದಿದ್ದೇವೆ ಮೊನ್ನೆ. ಓಕೆ, ಕೆ ಟಿ ಎಮ್ ಆಲ್ರೆಡಿ ಆಯಿತು ಅವನಿಗೆ, ಬಂದಾಯಿತು ಹೇಗೋ, ಇನ್ನು ಯಾರು ಕೇಳುವಾಗಿಲ್ಲ. ಈಗ ಇವನೇ ಕೂಡ ಒಂದು ಬಂದರೆ ಇಬ್ಬರಿಗೆ ಆಯಿತು. ಆಮೇಲೆ ಇನ್ನೇನು, ನಮ್ಮ ಡ್ರೈವರ್ಗೆ ಏನು ಬೇಕು ಅಂತ ಇಲ್ಲಪ್ಪ, ಅವನಿಗೆ ಸಿಕ್ಕಿದ್ದೆಲ್ಲ ಊರಲ್ಲಿದ್ದದ್ದು ಅವನಿಗೆ. ಅವನಿಗೆ ಏನು ಬೇಕು ಅಂತ ಇಲ್ಲ, ಅವನಿಗೆ ಯಾವುದು ಬೇಕಾದ್ರೆ ತಗೊಳ್ತಾನೆ ಅವನು. ಅವನು ಊರಲ್ಲಿರೋದನ್ನು ಗದರಿಸಿ ಬದರಿಸಿ ಓಕೆ ಫೈನಲಿ ನಾವು ಗಾಯ್ಸ್ ಬಂದಾಯಿತು, ಈ ಜಾಗದಲ್ಲಿ ಕೇರ್ಫುಲ್ಲಾಗಿ ಹೋಗಬೇಕು, ಇದೊಂದು ರೆಸಾರ್ಟ್ ಅನಿಸುತ್ತೆ, ಇದು ರೆಸಾರ್ಟ್ ಅನಿಸುತ್ತೆ ನನ್ನ ಪ್ರಕಾರ, ಅವನು ಹೇಳಿದ ಹಾಗೆ ರೆಸಾರ್ಟ್ ಅಂತೇಳಿ ಸುಮ್ಮನೆ ಗಾಡಿ ಇಲ್ಲಿ ಸೈಡಲ್ಲಿ ಪಾರ್ಕ್ ಮಾಡುವ ಗಾಯ್ಸ್, ಯಾಕೆಂದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಪೊಲೀಸ್ ಗೀಲಿಸಿ ಏನದಾದರೆ. ಮತ್ತೆ ಬಂದು ನಮ್ಮ ಫ್ರೆಂಡಿಗೆ ಆಲ್ರೆಡಿ ಕಾಲ್ ಮಾಡಿದ್ದಾನೆ, ಅವನು ಈ ಗಾಡಿಯನ್ನು ತಗೊಂಡು ಹೋಗ್ತಾನೆ ಗಾಯ್ಸ್, ನೋಡ್ತಾ ಇದ್ರ, ಈ ಗಾಡಿ ಇಲ್ಲೇ ಇರಲಿ, ಅವನಿಗೆ ಗೊತ್ತಾಗುತ್ತೆ ಮತ್ತೆ ರೋಡ್ ಸೈಡಲ್ಲಿದ್ದರೆ. ಓಕೆ ಫೈನ್, ನಾವೆಲ್ಲ ಏನು ಗೊತ್ತಿರೋದಕ್ಕೆ ಹೋಗ್ತಾ ಇರುವ ಗಾಯ್ಸ್, ಯಾಕೆಂದರೆ ಮತ್ತೆ ಏನಾದ್ರು ಪ್ರಾಬ್ಲಮ್ ಆದರೆ, ಆದರೂ ಒಂದು ನಮಗೆ ಏನಾದರೂ ಪ್ರಾಬ್ಲಮ್ ಆದರೆ ಅಂತೇಳಿ ಅದಕ್ಕೋಸ್ಕರ ಒಂದು ಗನ್ ಇಟ್ಕೊಂಡಿರುವ. ಓಕೆ, ಗನ್ ಇರಲಿ, ಸುಮ್ಮನೆ ಆಚೆ ಈಚೆ ವಾಕ್ ಮಾಡುವ, ಯಾರೆಲ್ಲಿ ಇದ್ದಾರೆ ಏನು ವಿಷಯ ಅಂತ ಅದನ್ನೆಲ್ಲ ಸ್ವಲ್ಪ ತಿಳ್ಕೊಳ್ಳುವ. ಓಕೆ ಓಕೆ ಗಾಯ್ಸ್, ತಿಳ್ಕೊಂಡು ಏನು ಮಾಡಬೇಕು ಅಂತೇಳಿ ಮತ್ತೆ ಪ್ಲ್ಯಾನ್ ಮಾಡುವ. ನಮಗೆ ಏನು ಯಾರಿದ್ದಾರೆ, ಓಕೆ ಗಾಯ್ಸ್ ಆಲ್ರೆಡಿ ನೋಡ್ತಾ ಇದ್ದೀರ ಅಲ್ಲಿ ಸುತ್ತಕೊಂಡಿದ್ದಾನೆ ಆಚೆ ಈಚೆ, ಸೆಕ್ಯೂರಿಟಿ ಗಾರ್ಡ್ ಅನಿಸುತ್ತೆ. ಓಕೆ, ಗನ್ನೆಲ್ಲ ಇದೆ ಗಾಯ್ಸ್ ಆಲ್ರೆಡಿ, ಅವ್ರ ಹತ್ರ ಗನ್ನೆಲ್ಲ ಆಲ್ರೆಡಿ ಇದೆ. ನಾವು ಏನು ಮಾಡೋಕ್ಕಾಗಲ್ಲ, ವೇಟ್ ಮಾಡ್ತಾ ಇದ್ದೇವೆ ಸುಮ್ಮನೆ. ಯಾರಲ್ಲಿದ್ದರು ಅಂತ ಗೋಯ್ಸ್ ತುಂಬ ಜನ ಇದ್ದಾರೆ, 4 ಜನ ಇದ್ದಾರೆ. ಆಮೇಲೆ ರೆಸಾರ್ಟ್ನ ಜನ, ರೆಸಾರ್ಟ್ ಅಂದರೆ ಮೀನ್ ಹೋಟೆಲ್ ಅನಿಸುತ್ತೆ ಗಾಯ್ಸ್, ಅದು ಅಲ್ಲಿ ಇನ್ನೂ ಬೇರೆಯವ್ರಿಗೆ ಇದ್ದಾರೆ ಗಾಯ್ಸ್, ನೋಡ್ತಾ ಇದ್ದಾರೆ ನಮಗೆ ಕಾಣ್ತಾ ಇದೆ ನೋಡಿ. ಸುಮ್ಮನೆ ಏನಾದರೂ ಟಪ್ಪ ಸೌಂಡ್ ಮಾಡಿ ನೋಡುವ ನೀರು, ಅವರೇನು ಅಲರ್ಟ್ ಆಗ್ತಾರೋ ಅಂತ ನೋಡಿದರೆ ಗೊತ್ತಾಗುತ್ತೆ. ಅದರೊಂದು ಪ್ರಾಬ್ಲಮ್ ಇದೆ ಗಾಯ್ಸ್, ಇಲ್ಲಿ ಪೊಲೀಸ್ ಕೇಸ್ ಆಗುತ್ತೆ. ಆ್ಯಕ್ಚುಲಿ ನಾವು ಇಲ್ಲಿ ಬರಬಾರ್ದು, ಬಂದರೆ ಇಲ್ಲಿ ಗುಂಡು ಶಬ್ದ ಎಲ್ಲ ಕೇಳಿದರೆ ಗಾಯ್ಸ್ ಒಬ್ಬ ಬರ್ತಾ ಇದ್ದಾನೆ, ಬಟ್ ಆ್ಯಕ್ಚುಲಿ ಅವ್ನು ಅಟ್ಯಾಕ್ ಮಾಡ್ತಾನೆ ಇಲ್ಲೋ ಗೊತ್ತಿಲ್ಲ ನನಗೆ, ಮೇ ಬಿ ಮಾಡಲಿಕ್ಕಿಲ್ಲ. ಅವನು ಎಲ್ಲೋ ಆಚೆ ಈಚೆ ಪೊದೆಯೊಳಗೆ ಹೋಗ್ತಾನೆ ಬರ್ತಾನೆ, ಪೊದೆಯೊಳಗೆ ಹೋಗ್ತಾನೆ ಬರ್ತಾನೆ. ಅವನಿಗೆ ಏನು ಕೆಲಸ ಇರ್ಬೋದು ಅಲ್ಲಿ ಪೊದೆಯೊಳಗೆ ಆಚೆ ಈಚೆ ರೊಟೇಟ್ ಮಾಡ್ತಾ ಇದ್ದಾನೆ. ಓಕೆ, ಏನೋ ಮಾಡಲಿ, ನಮಗೇನು, ನಾವು ಸುಮ್ಮನೆ ನಮ್ಮ ಕೆಲಸ ಮಾಡಿ ಹೋಗುವ, ಎಷ್ಟು ಜನ ಇದ್ದಾರೆ ಅಂತ ತಿಳ್ಕೊಂಡ್ರೆ ಅಷ್ಟು ಆಯಿತು ನಮಗೆ. ಒಬ್ಬ ಈಚೆನೇ ಬರ್ತಾನೆ ಇದ್ದಾನೆ ಗೈಸ್, ಹಾಗೆ ಗನ್ ಏನು ನಮಗೆ ಇದು ಪಾಯಿಂಟ್ ಮಾಡಿದಾಗ ಆಯ್ತಪ್ಪ, ಗನ್ ಏನು ಮಾಡಿಲ್ಲ ಸುಮ್ಮನೆ, ಏನಕ್ಕೆ ಏನು ಸೌಂಡೇ ಬರಲ್ಲ, ರೆಸ್ಪಾನ್ಸ್ ಇಲ್ಲ. ಓಕೆ, ನಾವು ಶೂಟ್ ಮಾಡೋ ಒಮ್ಮೆ. ಓಕೆ ಫೈನ್ ಗಾಯ್ಸ್, ಒಬ್ಬ ಸತ್ತ, ಆದರೂ ಉಳಿದವರು ಏನು ಅಲರ್ಟ್ ಆದರು. ಓಕೆ ಓಕೆ ಫೈನ್ ಗಾಯ್ಸ್, ಅಲರ್ಟ್ ಆದರೂ, ಉಳಿದವರು ಅಲರ್ಟ್ ಆದರೂ ನಾವು ಇಮಿಡಿಯೇಟ್ಲಿ ಇಲ್ಲಿ ಸ್ವಲ್ಪ ದೂರ ಹೋಗಿ ಮಾಡಿದ್ರು. ಡಬ ಡಬ ಸೌಂಡ್, ಅವರವರೇ ಗುಂಡು ಹೊಡಿತಾ ಇದ್ದಾರೆ, ಅವರವರೇ ಗುಂಡು ಇದ್ದಾರೆ. ಓಕೆ ಓಕೆ ಮಗ, ಇಲ್ಲಿ ಇಲ್ಲಿ ಓಕೆ ಫೈನ್, ಹೊಡಿ ಹೊಡಿ, ಎಸ್ ಎಸ್ ಎಸ್, ಫಿನಿಶ್ ಆದ, ಹೊಡಿ ಹೊಡಿ. ಅವನು ಹೋದ ಗಾಯ್ಸ್, ಇನ್ನು ಅವರವರು ಶೂಟ್ ಮಾಡ್ತಾ ಇದ್ದಾರೆ ಸ್ವಲ್ಪ, ಅಲ್ಲಿ ಶೂಟ್ ಔಟ್ ನಡೀತಾ ಉಂಟು. ಓಕೆ, ಇವನು ಕೂಡ ಸತ್ತ. ಓಕೆ, ನಮ್ಗೆ ಯಾರು ಹೊಡಿತಾ ಇದ್ರೆ ಎಲ್ಲಿಂದ ಏನೋ ಗೊತ್ತಾಗ್ತಾ ಇಲ್ಲ, ಇವನೇ ಅನಿಸುತ್ತೆ ಗಾಯ್ಸ್. ಓಕೆ, ಅವ್ನು ಕ್ಲಿಯರ್ ಮಾಡುವ. ಓಕೆ, ಫಿನಿಶ್ ಆಯಿತು. ಓಕೆ ಗಾಯ್ಸ್, ಅವನು ಸತ್ತ, ಹೇಗೋ ಸತ್ತ ಬಿಡಿ. ಈಗ ಇಲ್ಲಿ ಒಬ್ಬಿದ್ದಾನೆ ಬೋಲ, ಇವನೇ ಅನಿಸುತ್ತೆ ಎಲ್ಲರಿಗೂ ಶೂಟ್ ಮಾಡಿದೆ. ನಿನ್ನ ಮಗ ಬಾ ಬಾ ಇಲ್ಲಿ ನೀನು ನನ್ನ ಹತ್ತಿರ, ನನ್ನ ತಲೆಬುರುಡೆ ತೆಗಿಲಿಕ್ಕುಂಟು. ಓಕೆ, ಎಲ್ಲ ಫಿನಿಶ್ ಆದರು ಗಾಯ್ಸ್, ಸದ್ಯಕ್ಕಿರುವವರು ಫ್ರಂಟಲ್ಲಿರುವವರೆಲ್ಲ ಫಿನಿಶ್ ಆದರು. ನಮಗೆ ಇನ್ನೂ ಉಂಟು ಗಾಯ್ಸ್, ಆದರೆ ಎಲ್ಲಿ ಉಂಟು ಅಂತ ನಮಗೆ ಬೈಕೆಲ್ಲಿ ಉಂಟು ಅಂತಲೇ ಗೊತ್ತಿಲ್ಲ, ಇನ್ನು ಎಲ್ಲಿಂದ ಹುಡುಗರು. ಬಟ್ ಈ ರೆಸಾರ್ಟಲ್ಲಿ ಒಂದು ಬೈಕ್ ಉಂಟು ಅಂತೇಳಿ ಹೇಳಿದ್ದಾನೆ. ನಾವು ನೋಡಿದ್ದು ನಮಗೆ ಇಲ್ಲೇ ಒಂದು ಜಾಗದಲ್ಲಿದ್ದು 2-3 ಕಡೆಯಲ್ಲಿ ಉಂಟು, ಆದರೆ ನಮಗೆ ಹತ್ತಿರ ಇರುವಂಥದ್ದು ಇದು, ಸುಲಭವಾಗಿ ತೆಗಿಲಿಕ್ಕೆ ಇರುವಂಥದ್ದು ಇದು. ಇನ್ನೊಂದು ಮಾಫಿಯಾ ಗ್ಯಾಂಗಲ್ಲಿ ಉಂಟು, ಅದರಲ್ಲಿ ತೆಗಿಲಿಕ್ಕೆ ಆಗಲ್ಲ ಬಿಡಿ, ಅದು ಕನಸಲ್ಲೂ ನಮ್ಮ ಫ್ರ್ಯಾಂಕ್ಲಿನ್ಗೆ ಆಗಲ್ಲ ಬಿಡಿ. ಅದಕ್ಕೋಸ್ಕರ ಆ ಪ್ಲ್ಯಾನ್ ಎಲ್ಲ ಬೇಡ ಅಂತ ಹೇಳಿದ್ದೇನೆ ನಾನು ಅಷ್ಟರ ಹತ್ರ. ಗಾಯ್ಸ್ ಸುಮ್ಮನೆ ಆಚೆ ಈಚೆ ಒಂದ್ಸರಿ ಹೋಗಿ ಬರುವ, ಎಲ್ಲಿದೆ ಅಂತ ನನಗೂ ಕರೆಕ್ಟ್ ಗೊತ್ತಿಲ್ಲ. ಒಂದು ಡಬ್ಬ ಗಾಡಿ ಇದೆ ಗುಜಿರಿ, ಅದು ಬಿಟ್ಟರೆ ಬೇರೆ ಏನು ಕಾಣ್ತಾ ಇಲ್ಲ. ಈ ರೆಸಾರ್ಟ್ನಲ್ಲಿ ಯಾರು ಇಲ್ವಾ ಆ್ಯಕ್ಚುಲಿ, ಬಟ್ ಏನು ಮಾಡ್ತಾ ಇದ್ರೆ, ಒಳಗೆ ಏನು ಇರ್ಬೋದಾ ನನಗೆ ಗೊತ್ತಿಲ್ಲ. ಆದರೆ ಸೆಕ್ಯೂರಿಟಿ ಗಾರ್ಡ್ ಮಾತ್ರ ಇದ್ದಾರೆ, ಅಥವಾ ಇದು ಓ ಗೈಸ್ ಇಲ್ಲೊಬ್ಬಿದ್ದಾನೆ, ಅವನ ತಲೆಗೆ ಹೊಡೆಯುದಾ ಬೇಡ ಎಸ್ ಹೊಡೆದೆ ಬಿಟ್ಟ ಬಿಡಿ, ಹಿಂದೆ ಬಂದು ನೋಡಲಿಕ್ಕಿಲ್ಲ. ಬಟ್ ಏನೂ ಅಲರ್ಟ್ ಆಗಲಿಲ್ಲ, ಯಾಕೆಂದರೆ ಅವ್ರಿಗೆ ಎಲ್ಲೂ ಕಾಣ್ತಾ ಇಲ್ಲ, ಅಲರ್ಟ್ ಆಗೋದು ಎಲ್ಲಿಗೆ ಅವರು, ಅವರೆಲ್ಲ ನಿದ್ದೆ ಮಾಡ್ತಾ ಇರ್ಬೋದು. ಗೈಸ್ ನಮಗೆ ಏನು ಬೈಕ್ ಕೂಡ ಕಾಣ್ತಾ ಇಲ್ಲ, ನಾವು ಒಳಗಡೆ ಹೋದರೆ ಏನಾದರೂ ಗೊತ್ತಾಗ್ಬೋದಾ, ನನ್ನ ಪ್ರಕಾರ ಗೊತ್ತಿಲ್ಲ. ನಾವು ಒಳಗಡೆ ಹೋಗಿ ನೋಡುವ, ನಾನು ಸುಮ್ಮನೆ ಏನಕ್ಕೆ ತಿರುಗಾಡೋದು ಅಂತೇಳಿ ಸುಮ್ಮನೆ ಒಳಗಡೆ ಹೋದರೆ ನಮಗೇನೋ ಸಿಗ್ಬೋದು ವಿಷಯ. ಓಕೆ ಗಾಯ್ಸ್, ಏನೇ ಇಲ್ಲಿ ನಾವು ಒಂದ್ಸರಿ ಒಳಗಡೆ ಹೋಗಿ ನೋಡುವ, ಏನಾದರೂ ಇರುತ್ತಾ. ಜೋ ಗಾಯ್ಸ್ ನೋಡ್ತಾ ಇದ್ದಾರೆ ಆ ಕಡೆಯಿಂದ ಬಂದರೆ ಇಷ್ಟು ಜನ ಇದ್ದಾರೆ ಗಾಯ್ಸ್, ನೋಡ್ತಿದ್ರೆ ಇಲ್ಲಿ ಕಾಣ್ತಾ ಇದ್ದೆ, ಅವ್ರಿಗೆ ಇನ್ನೂ ಗೊತ್ತಿಲ್ಲ ನಾನು ಈ ಒಳಗೆ ಬಂದಿದ್ದೇನೆ ಅಂತೇಳಿ. ಓ ಗಾಯ್ಸ್ ನೋಡಿ ಬೈಕ್ ಕಾಣ್ತಾ ಇದ್ದೀರಾ, ಎಸ್ ಎಸ್ ಗ್ರೀನ್ ಕಲರ್, ನಿನ್ನೆ ನೋಡಿದ ಬೈಕ್ ಕಲ್ಲರೇ ನಮ್ಮದು, ಅದು ಬೇಸ್ ಕಲರಲ್ಲಿ ಬಂದಿದೆ. ಆ್ಯಕ್ಚುಲಿ ಅವ್ರು ಟಿ ವಿ ಬ್ರೋ ಆ್ಯಕ್ಚುಲಿ ಆಲ್ರೌಂಡ್ ಮಾಡಿಫೈ ಮಾಡಿದ್ರು ಅನಿಸುತ್ತೆ ನಮಗೆ. ಬೇಸ್ ಕೊಯ್ತು ಶೂಟ್ ಮಾಡ್ತಿದ್ದಾರೆ, ಹೊಡಿ 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 ಹೊಡಿ, ಎಲ್ಲಿ ಸತ್ತಿಲ್ವಾ, ಹೊಡಿ 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 ಫ್ರ್ಯಾಂಕ್ಲಿನ್ ಹೊಡಿ ಮಾರೆ ನೀನು, ಹೊಡಿ ಹೊಡಿ ಎಲ್ಲಿದ್ದಾನೆ. ನಾವು ಸ್ವಲ್ಪ ಸೆಕ್ಯೂರಿಟಿ ಮಾಡಿಕೊಳ್ಳುವ, ನಮ್ಮದು ಏನೋ ಪ್ರಾಬ್ಲಮ್ ಆಗಿದೆ.
ಓಕೆ, ಪೊಲೀಸ್ ಆಲ್ರೆಡಿ ಅಲರ್ಟ್ ಆದರು. ನಾನು ಹೇಳಿದಲ್ವ ಗಾಯ್ಸ್, ಪೊಲೀಸ್ ಇಲ್ಲಿ ಶೂಟ್ ಔಟ್ ಕೇಳಿದರೆ ಪೊಲೀಸರು ಇಮ್ಮಿಡಿಯೇಟ್ ಬರ್ತಾರೆ, ಒಂದಲ್ಲ ಎರಡಲ್ಲ ನಾಲ್ಕು ಜನ ಬಂದಿದ್ದಾರೆ. ಓಕೆ, ಅವರವ್ರ ಪೊಲೀಸರು ಕೂಡ ಅವ್ರಿಗೆ ನಡುವೆ ಜಗಳ ಆಗ್ತಾ ಉಂಟು ಗಾಯ್ಸ್, ಸೌಂಡ್ ಕೇಳ್ತಾ ಇರ್ಬೋದು ನಿಮಗೆ. ಫ್ರ್ಯಾಂಕ್ಲಿನ್ ನಡುವಲ್ಲಿ ಮೆಲ್ಲ ಎಸ್ಕೇಪ್ ಆಗಿ ಕೂತ್ಕೊಂಡಿದ್ದಾನೆ, ಇಲ್ಲಿ ಪೊಲೀಸ್ ಗೈಸ್ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಓಕೆ, ಪೊಲೀಸ್ ಅವರು ಸತ್ತ ಅನ್ಸುತ್ತೆ, ಮೇ ಬಿ ಯಾರೋ ಸತ್ತಿದ್ದಾನೆ ಗೊತ್ತಿಲ್ಲ ನೋಡು ಗೈಸ್. ಆಲ್ರೆಡಿ ಕೇಸ್ ಎರಡಾಯಿತು ನಮಗೆ, ಸ್ವಲ್ಪ ಕಷ್ಟ ಇದೆ ಮುಂದೆ ಹೋಗಲಿಕ್ಕೆ. ಇದೇನಿಲ್ಲಪ್ಪ, ಅದು ಎಲ್ಲೆಲ್ಲಿ ಹೊಡಿತೀಯ ಮಾರೆ ನೀನು, ಅದು ಏನು ಗ್ಯಾಸ್ ಏನಲ್ಲ ಅದು, ಅದು ನಾರ್ಮಲ್ ಗೈಸ್. ನಾವು ಇಮ್ಮಿಡಿಯೇಟ್ಲಿ ಸೀದಾ ಹೋಗಿ ಆ ಬೈಕನ್ನು ಹಿಡ್ಕೊಂಡು ಸೀದಾ ಇಲ್ಲಿಂದ ಪರಾರಿ ಆಗಬೇಕು, ಮತ್ತು ಎಲ್ಲಿಯಾದರೂ ಹೋಗಿ ಅಡುಗೆ ಕೂತ್ಕೊಂಡು ಏನಾದರೂ ಮಾಡುವ, ಇಲ್ಲ ಪೊಲೀಸ್ ಕೇಸ್ ಜಾಸ್ತಿ ಆಗ್ತಾ ಉಂಟು ಇಲ್ಲಿದ್ದರೆ, ಇನ್ನು ಮೂರು ಹಾಗೆಲ್ಲ ಆದರೆ ಕಷ್ಟ ಆಗುತ್ತೆ ಗೈಸ್. ಇಲ್ಲಿ ಯಾರು ಒಬ್ಬ ಹಿಡಿದಿದ್ದಾರೆ, ಯಾರು ನನ್ನ ಮಗ ಅಂತ ಗೊತ್ತಿಲ್ಲ ನನಗೆ. ಹಲೋ ಹಲೋ ಅಂತ ಏನೋ ಕೇಳ್ತಾ ಉಂಟು ಗೈಸ್. ನೋಡ್ತಿದ್ರೆ ಪೊಲೀಸ್ ಅವರವರು ಗುಂಡು ಹುಡ್ಕೊಂಡು ಸತ್ತಿದ್ದಾರೆ. ಆಮೇಲೆ ಸೆಕ್ಯೂರಿಟಿಗಳು, ಇಲ್ಲಿ ಇದು ಪೊಲೀಸ್ ಅನ್ಸುತ್ತೆ, ಸೆಕ್ಯೂರಿಟಿಗಳು ಎಲ್ಲಿ ಹೋದರು, ಎಲ್ಲ ಸತ್ತಿದ್ದಾರೆ ಅನ್ಸುತ್ತೆ ಗಾಯ್ಸ್, ನನಗೆ ಕೂಡ ಗೊತ್ತಿಲ್ಲ ಕರೆಕ್ಟಾಗಿ. ಓಕೆ, ಅದೇನಿರಲಿ, ನಾವು ಬೈಕಲ್ಲಿ ಕೂತ್ಕೊಳ್ಳೋ ಗಾಯ್ಸ್. ನೋಡ್ತಾ ಇದ್ರೆ ಬೈಕ್ ಪಕ್ಕನ್ನೇ ಹೇಗಿದೆ ಅಂತ, ಸೂಪರ್, ಅದೇ ಸೇಮ್ ಬೈಕ್, ಆದರೆ ಬೇಸ್ ಮಾಡೆಲಲ್ಲೇ ಬಂದಿದೆ ಗಾಯ್ಸ್, ನಾವು ಏನು ಮಾಡಿಫೈ ಮಾಡಿಲ್ಲಲ್ಲ ಅನ್ಸುತ್ತೆ. ಓಕೆ ಗಾಯ್ಸ್, ನಾವೀಗ ಇಮ್ಮಿಡಿಯೇಟ್ಲಿ ಇಲ್ಲಿಂದ ಹೊರಡುವ, ಹಿಂದೆಗಡೆ ಯಾರು ಬರ್ತಾ ಇದ್ದಾರೆ ಹಿಂದೆಗಡೆ ನೋಡೋದೆ ಬೇಡ. ಅಪ್ಪ ಹೋಗು ಇಲ್ಲಿಂದ, ಅಪ್ಪ ಹೋಗಿ ಏನಾದರೂ ಪೊದೆ, ನಮ್ಮ ಗುಡ್ಡಗಾಡು ಏನಿದೆ ಅಲ್ವಾ ಎಲ್ಲ ಅಲ್ಲೇ ಅಡುಗೆ ಕೂತ್ಕೊಳ್ಳುವ, ಮತ್ತೆ ನೋಡುವ ಏನಿದ್ರು ಸದ್ಯಕ್ಕೆ ಅಲ್ಲಿರುವ. ಆಮೇಲೆ ಏನಿದ್ರು ಪೊಲೀಸ್ ಕೇಸ್ ಎಲ್ಲ ಹೋದ್ಮೇಲೆ ಅಲ್ಲಿಂದ ತೆಗೆದು ಜಿ ಪಿ ಎಸ್ ತೆಗೆದು ಆಮೇಲೆ ತಗೊಂಡೋದ್ರೆ ಆಯಿತು. ಮಾತ್ರ ಪಕ್ಕ 100% ಸೂಪರ್ ಆಗಿರೋ ಗಾಡಿ ಇದು, ಸಖತ್ತಾಗಿದೆ. ಓಕೆ ಗಾಯ್ಸ್, ನಮ್ಮ ಫ್ರ್ಯಾಂಕ್ಲಿನ್ ಸಿಕ್ಕಿದಲ್ಲಿ ಓಡಿಸ್ತಾ ಇದ್ದಾನೆ, ಎಲ್ಲಿ ಸಿಕ್ಕಿ ಎಲ್ಲಿ ಕಾಣ್ದು ಹೋಗ್ತದೆ ಅಲ್ಲೆಲ್ಲ ಓಡಿಸ್ತಾ ಇದ್ದಾನೆ. ಯಾಕಂದರೆ ದಾರಿ ಬಿಡಿ, ಪೊಲೀಸ್ ಎಲ್ಲ ಕಡೆ ಬರ್ತಾ ಇದ್ದಾರೆ, ಮತ್ತು ಇನ್ನೇನು ಮಾಡೋದು, ಆಲ್ರೆಡಿ 3 ಕೇಸ್ ಆಗಿದೆ. ಈ ಪೊಲೀಸ್ ಯಾಕಪ್ಪ ಈ ಥರ ಟಾರ್ಚರ್ ಕೊಡ್ತಾರೆ, ಹೋಗಿ ಮಾರೆ ಸೈಡ್ ಹೋಗಿ ಮಾರೆ, ನೀನು ಇಡೀ ರೂಟಲ್ಲಿ ಅಂತ ಕರ್ಮ ಹೋಗುದು. ನೋಡಿ ಇಲ್ಲಿ ಒಂದು ಬಿಳಿಯೊಬ್ಬ ಪೊಲೀಸ್ ಹೋಗ್ತಿದ್ದಾನೆ ಗಾಯ್ಸ್. ಇಲ್ಲಿ ಎರಡು ಟೈಪ್ ಪೊಲೀಸ್ ಇರ್ತಾರೆ, ಒಂದು ಹಳ್ಳಿ ಪೊಲೀಸ್ ಬೇಕು ನೋಡಿ, ಇದು ಸಿಟಿ ಹಳ್ಳಿ ಪೊಲೀಸ್, ಅದು ಸಿಟಿ ಪೊಲೀಸ್. ಓಕೆ, ನಮ್ಮ ಫ್ರ್ಯಾಂಕ್ಲಿನ್ ರೂಟ್ ತಪ್ಪಿಸಿ ಎಲ್ಲೆಲ್ಲಿ ಹೋಗ್ತಾ ಇದ್ದಾನೆ, ಏನೋ ಮಾಡಲಿ, ಫೈನಲಿ ಏನೋ ಹೋಗ್ತಾ ಇದ್ದಾನೆ. ಆದರೂ ಪೊಲೀಸ್ ಕೇಸ್ ಹೋಗಿಲ್ಲ ಗಾಯ್ಸ್, ನಮ್ಮ ಫ್ರ್ಯಾಂಕ್ಲಿ ಇಡೀ ಸುತ್ತಾಡಿಸ್ತಾ ಇದ್ದಾನೆ ಅವರನ್ನು. ಈ ಪೊಲೀಸ್ ಯಾಕೆ ಇಷ್ಟೊಂದು ಟಾರ್ಚರ್ ಕೊಡ್ತಾರೆ ಗೊತ್ತಿಲ್ಲ, ಸುಮ್ಮನೆ ಕಿರಿಕ್ ಮಾಡ್ತಾ ಇರ್ತಾರೆ, ಏನು ಮಾಡೋಕ್ಕಿಲ್ಲ ಅಂದರೆ ಕೆಲಸ ಇಲ್ಲಲ್ಲ ಹಾಗಿರುತ್ತೆ ಅವ್ರಿಗೆ, ಮೇ ಬಿ ಕೆಲಸ ಇಲ್ಲ ಅನ್ಸುತ್ತೆ. ಅದಕ್ಕೆ ಒಂದು ಸಣ್ಣ ಪ್ರಾಬ್ಲಮ್ ಅಂದರೆ ಅಪ್ಪ ಓಡಿಕೊಂಡು ಬರ್ತಾರೆ. ಗೈಸ್, ನಾವು ಇಲ್ಲೇ ಸ್ವಲ್ಪ ಹೊತ್ತು ವೇಟ್ ಮಾಡುವ, ನಮ್ಮ ಕೇಸ್ ಎಲ್ಲ ಹೋಗುತ್ತೆ. ಯಾಕಂದರೆ ಸ್ವಲ್ಪ ಗುಡ್ಡ ಇದು ಬೆಟ್ಟ ಕಲ್ಲಿದ್ದಾಗಿದೆ ಅಲ್ಲ, ಯಾರು ಕಾಣಲ್ಲ ಇಲ್ಲಿ ಬರಲ್ಲ. ಗೈಸ್ ನೋಡ್ತಾ ಇದ್ದೀರಾ ಗೈಸ್, ಬೈಕ್ ಯಾವುದಂತ ಗೊತ್ತಾಗಿರ್ಬೋದು ನಿಮಗೆ, ನಾನು ಹೇಳುವ ಅವಶ್ಯಕತೆ ಇಲ್ಲ. ZX10R. ಓಕೆ, ಮಾಡೆಲ್ ಹೇಳಿ ನಾನು ನಿಮಗೆ ಗೊತ್ತಿರ್ಬೋದು ಏನು ಅಂತೇಳಿ, ಕ್ಲಿಯರ್ ಸೂಪರ್ ಆಗಿದೆ. ಸೇಮ್ ಮಾಡೆಲ್, ಬೇಸ್ ಮಾಡೆಲ್ಗಳಿದೆ ಗೈಸ್. ಮಾಡಿಫೈ ಸ್ವಲ್ಪ ಮಾಡ್ಬೋದು ಅಷ್ಟೇ, ಜಲ್ಸಿ ಮಾಡೋಕ್ಕೆ ಆಗಲ್ಲ, ಯಾಕೆಂದರೆ ಇದು ಇದರಲ್ಲಿ ಮಾಡಿಫೈ ನಿಮಗೆ ಗೊತ್ತೇ ಇದೆಯಲ್ಲ ಎಷ್ಟು ಮಾಡ್ಬೋದು ಅಂತೇಳಿ. ಓಕೆ ಫೈನಲ್, ನಾವು ಸೀದಾ ಫಸ್ಟ್ ಪರ್ಸನಲ್ಲಿ ಹೋಗುವ, ಹೇಗೆ ಕಾಣುತ್ತೆ ಅಂತೇಳಿ. ವೀಲಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ತಾನೆ ಇವತ್ತು ನಮ್ಮ ಯಾರು ಫ್ರ್ಯಾಂಕ್ಲಿನ್, ವೀಲಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ತಾನೆ ಇವತ್ತು, ಯಾಕಂದರೆ ಅಷ್ಟು ಖುಷಿಯಲ್ಲಿದ್ದಾನೆ, ಧರ್ಮಕ್ಕೆ ಸಿಕ್ಕಿದ್ದಲ್ಲ, ಕಾಸು ಕೊಟ್ಟರೆ ವೀಲಿಂಗ್ ಮಾಡಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಓಕೆ ಗೈಸ್, ಧರ್ಮಕ್ಕೆ ಸಿಕ್ಕಿದ್ದೆಲ್ಲ ಹಾಗೆ ಮಾಡ್ತಾರೆ ಬಿಡಿ. ಓಕೆ ಗೈಸ್, ಹೋಗ್ತಾ ಇದ್ದೆ ನಮ್ಮ ಫ್ರ್ಯಾಂಕ್ಲಿನ್, ಎಲ್ಲಿಗೂ ಹೋಗ್ತಾ ಇದ್ದಾನೆ ಅಂದರೆ ಈಗ ಫಸ್ಟ್ ಜಿ ಪಿ ಎಸ್ ತೆಗಿಬೇಕು ಗೈಸ್. ಜಿ ಪಿ ಎಸ್ ತೆಗೆದು ಎಲ್ಲ ಕ್ಲಿಯರ್ ಮಾಡಿದ್ರೆ, ಸ್ವಲ್ಪ ಮಾಡಿಫೈ ಎಲ್ಲ ಮಾಡಿದರೆ ಇನ್ನು ನೆಕ್ಸ್ಟು ಇದನ್ನು ತೊಗೊಂಡೋಗಿ ನಮ್ಮ ಗ್ಯಾರೇಜಲ್ಲಿ ಹಾಕಬೇಕು. ಆದರೆ ಪ್ರಾಬ್ಲಮ್ ಬಂದಿದ್ದು ಗೈಸ್, ನೋಡ್ತಿದ್ರೆ ಸೂಪರಾಗಿ ವೀಲಿಂಗ್ ಮಾಡ್ಬೋದು ಇದರಲ್ಲೆಲ್ಲ. ಓಕೆ, ಇನ್ನೊಂದು ಸ್ವಲ್ಪ ದೂರ ಹೋಗ್ಬೋದು ಗೈಸ್. ಆದರೆ ನಮಗೊಂದು ಪ್ರಾಬ್ಲಮ್ ಇದೆ ಗೈಸ್, ನಮ್ಮ ಗ್ಯಾರೇಜಲ್ಲಿ ಜಾಗ ಇಲ್ಲ. ಮಾತ್ರ ಆಲ್ರೆಡಿ ಎರಡು ಕಾರು ಒಂದು ಬೈಕ್ ತುಂಬಿಕೊಂಡಿದೆ, ನಮ್ಮಲ್ಲಿ ಗ್ಯಾರೇಜ್ ಇರೋದು ಒಂದು ಗಾಡಿ ತುರುಕಿಸುವಷ್ಟು ಮಾತ್ರ. ಅಲ್ಲಿರುವ ಗಾಡಿಗಳೇ ನೋಡ್ತಾ ಇದ್ರಣ್ಣ, ಮೂರು ಗಾಡಿಗಳಿದೆ, ಇನ್ನೇನು ಮಾಡೋದು ಗೊತ್ತಿಲ್ಲ ಗ್ಯಾಸ್. ಸದ್ಯದಲ್ಲೇ ನಮ್ಮ ಹೇಗೂ ದುಡ್ಡು ಕೊಟ್ಟು ಏನು ಫ್ರ್ಯಾಂಕ್ಲಿನ್ ಇಷ್ಟರೊಳಗೆ ಏನೂ ತೆಗ್ದಿಲ್ಲ, ಎಲ್ಲ ಧರ್ಮಕ್ಕೆ ಸಿಕ್ಕಿದ್ದನ್ನೇ ತೊಗೊಂಡು ಬಂದು ಇಟ್ಟು ರಾಶಿ ಹಾಕಿದ್ದಾನೆ. ಇನ್ನು ಗ್ಯಾರೇಜ್ ಒಂದಾದರೂ ದುಡ್ಡು ಕೊಟ್ಟು ತಗೊಳ್ತಾನಾ ಗೊತ್ತಿಲ್ಲ ಗ್ಯಾಸ್, ನೋಡಬೇಕು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡ್ಬೇಕು. ಅದನ್ನು ಅದು ತಗೊಂಡು ಇದನ್ನು ತಗೊಂಡೋಗಿ ಇಡ್ಲಿಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ತಾನಾ, ಏನು ಮಾಡ್ತಾನೋ ಸತ್ಯ ನನಗೆ ಗೊತ್ತಿಲ್ಲ. ಓ ಓ ಓ ಓ ಓ, ಏನೂ ಆಗಿಲ್ಲ ಅನಿಸುತ್ತೆ, ಸೈಡ್ ಸ್ವಲ್ಪ ತಾಗಿಸಿ ತಾಗಿದೆ. ನಿಜ ಜೀವನದಲ್ಲಿ ಹೀಗೆ ತಾಗಿದ್ರೆ ರೋಡಲ್ಲಿ ಪಡ್ಚ ಅಷ್ಟೇ. ಓಕೆ ಗಾಯ್ಸ್, ನಾವು ಸಿಟಿಯೊಳಗೆ ಬಂದೆ, ಸ್ವಲ್ಪ ಹೆಲ್ಮೆಟ್ ಹಾಕು, ಯಾಕೆಂದರೆ ಪೊಲೀಸ್ ಬಂದು ನಮ್ಮನ್ನು ಓಡಿಸ್ಕೊಂಡು ಬರ್ತಾರೆ. ಆಮೇಲೆ ಸಿಕ್ಕಿದ್ದಲ್ಲಿ ಅವ್ನಿಗೆ ಧರ್ಮಕ್ಕೆ ಏನು ಪೊಲೀಸರು ಕೆಲಸ ಏನೂ ಇರಲಿಲ್ಲ, ಹಾಗೆ ಓಡಿಸ್ಕೊಂಡು ಬರ್ತಾರೆ ಹೆಲ್ಮೆಟ್ ಹಾಕದಿದ್ರೆ. ಫೈನಲಿ ನಾವು ಹೋಗ್ತಾ ಇದ್ದೇವೆ. ಹಾಗೆ ನಾವು ಏನು ಹೇಳ್ತೇವೆ ಅಂದರೆ ಗ್ಯಾರೇಜ್ ತೆಗಿತಾನ ನೋಡುವ ಗಾಯ್ಸ್, ಯಾಕಂದರೆ ಧರ್ಮಕ್ಕೆ ಸಿಕ್ಕಿದ್ದನ್ನೇ ಮಾಡ್ತಾನೆ ಇವನು, ಏನು ಮಾಡಲ್ಲ, ದುಡ್ಡು ಹಾಗೆ ಸೇವ್ ಮಾಡ್ತಾನೆ. ಅದೇ ಮೈಕಲ್ ನೋಡಿ ಸಿಕ್ಕಿದ್ದೆಲ್ಲ ಖರ್ಚು ಮಾಡಿ ಖರ್ಚು ಮಾಡಿ ಖಾಲಿ ಆಗ್ತಾ ಬಂದೆ. ಡ್ರೈವರ್ ಅಂತೂ ಕೇಳಿದ ಬೇಡ, ಕುಡಿದು ಕುಡ್ದೇ ಖಾಲಿ ಆಗಿದೆ. ಇಂಥ ಇಂಥ ಮನುಷ್ಯ ಕ್ಯಾರೆಕ್ಟರ್ಸ್ ನಮ್ಮ ಜಿ ಟಿ ಎದಲ್ಲಿ ಇದ್ದಾರೆ. ಎಂತ ಮಾಡೋದು ಗಾಯ್ಸ್, ಇವರನ್ನೆಲ್ಲ ಇಟ್ಕೊಂಡೆಲ್ಲ ಮಿಷಿನ್ಸ್ ಮಾಡಿದರೆ ಗೋವಿಂದ, ಎಲ್ಲ ದುಡ್ಡು ಖಾಲಿ ಇರುತ್ತೆ, ಮತ್ತೇನಿಲ್ಲ, ಒಂದು ಎಂಟರ್ಟೈನ್ಮೆಂಟ್ ಕೂಡ ಕೊಡೋದಿಲ್ಲ. ಫೈನಲಿ ನಮ್ಗೊಂದು ಜಾಗ ಬಂತು ಗ್ಯಾಸ್. ಓಕೆ, ನಮಗಿಲ್ಲಿ ಬೇಕಾದಾಗೆ ಸ್ವಲ್ಪ ಮಾಡಿಫಿಕೇಶನ್ ಗಾಯ್ಸ್, ನೋಡ್ತಾ ಇದ್ದೀರಾ
ಮಾಡಿಫಿಕೇಶನ್ ಏನು ಮಾಡೋಕ್ಕಾಗಲಿಲ್ಲ, ಜಸ್ಟ್ ನಾವು ಸ್ವಲ್ಪ ರಿಪೇರ್ ಮಾಡಿದೆ, ಲೈಟ್ಸ್ ಸ್ವಲ್ಪ ಚೇಂಜಸ್ ಮಾಡಿದೆ ನೋಡ್ತಾ ಇದ್ದಾರೆ, ಸ್ವಲ್ಪ ಕ್ಲೀನ್ ಎಲ್ಲ ಮಾಡಿದ್ದೇವೆ ಅಷ್ಟೇ. ಅಂದರೆ ವಾಶ್ ಎಲ್ಲ ಮಾಡಿ ಹೊರಗಡೆಗೆ ಬಂದಾಯಿತು ಗೈಸ್. ನೋಡ್ತಾ ಇದ್ರ ನಿಮ್ಗೆ ಈಗ ಸ್ವಲ್ಪ ಕ್ಲಿಯರಾಗಿ ತೋರಿಸ್ತಾನಂತೇಳಿ, ಪೊಲೀಸಿಗೂ ಕ್ಲಿಯರ್ ಇಲ್ಲಲ್ಲ, ಏನಿಲ್ಲಲ್ಲ, ಪೊಲೀಸ್ ಎಲ್ಲ ಕ್ಲಿಯರ್ ಆಗಿದೆ ಗೈಸ್. ನೋಡ್ತಾ ಇದ್ರ ಲೈಟ್ಸ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದೇವೆ, ಹಾಗೆ ಇನ್ನೂ ಇಷ್ಟೇ ಮಾಡಿಫೈ ಮಾಡ್ಬೋದು ಅನಿಸುತ್ತೆ, ಇದಕ್ಕಿಂತ ಜಾಸ್ತಿ ಏನೂ ಆಗಲ್ಲ. ಬೇಕಿದ್ರೆ ಕಲರ್ ಚೇಂಜ್ ಮಾಡ್ಬೋದು. ಓಕೆ ಗಾಯ್ಸ್, ನಮ್ಮ ಫ್ರ್ಯಾಂಕ್ಲಿನ್ ಯಾವ ರೀತಿ ಸೂಪರ್ ಆಗಿದೆ ಗಾಯ್ಸ್ ನೋಡ್ತಾ ಇದ್ರ, ಯಾವ ರೀತಿ ಸೌಂಡ್ ಇದು ಬರ್ತಾ ಇದೆ, ಹೊಗೆ ಬರ್ತಾ ಇದೆ. ಹೊಗೆ ಅಂದರೆ ಅದು ಟೈರ್ ಇದ್ದು. ಓಕೆ ಫೈನ್, ನಿಮ್ಗೆ ಗೊತ್ತಿರುತ್ತೆ ಅನಿಸುತ್ತೆ. ಓಕೆ ಗಾಯ್ಸ್, ನಮ್ಮ ಫ್ರ್ಯಾಂಕ್ಲಿನ್ಗೆ ಕಲರ್ ಇದೆ ಓಕೆ ಅನಿಸುತ್ತೆ. ಏನೋ ಚೇಂಜಸ್ ಬೇಕು ಅಂದರೆ ಹೇಳಿ, ಬೇಕಿದ್ರೆ ಹಾಗೆ ಚೇಂಜಸ್ ಮಾಡಿ ಬಿಟ್ಟು ಬಿಡುವ. ಆಮೇಲೆ ಲೈಟ್ಸ್ ಸ್ವಲ್ಪ ಹೆಲೋಜನ್ ಹಾಕಿದ್ದೇವೆ, ನಾವು ಹೆಲೋಜನ್ ಅಲ್ಲ, ನಾವು LED ಹಾಕಿದ್ದೇವೆ. ನೈಟ್ಸ್ ನೋಡ್ತಾ ಇದ್ರೆ ಒಂಥರ ಬ್ಲೂ ಬ್ಲೂ ಕಾಣ್ತಾ ಇದೆ ನಿಮಗೆ. ಓಕೆ ಓಕೆ ಗಾಯ್ಸ್, ನಮ್ಮ ಓಕೆ ಯಾರು ಕರಿತಾ ಇದ್ದಾರೆ, ಏನಾಯ್ತು? ಓ, ಇವನೇ ಅನ್ಸುತ್ತೆ ಗಾಯ್ಸ್. ಓಡಿ 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 ಮೈ, ಓಡಿ ಓಡಿ. ಓಕೆ, ಅವ್ನ ಸತ್ತ. ಅವನ ಹತ್ರ ಅವನು ಯಾವುದು ಹೆಂಗಸಿದ್ದು ಇದು ವ್ಯಾಲೆಟ್ ತಗೊಂಡು ಹೋಗ್ತಾ ಇದ್ದ. ಓಕೆ, ಎಲ್ಲಿದೆ ಎಲ್ಲಿದೆ? ಓಕೆ ಇಲ್ಲಿದೆ. ಓಕೆ, ಅವನೇ ಕೊಟ್ಟು ಬಿಡು. ಓಕೆ, ಎಲ್ಲಿದೆ ಎಲ್ಲಿದ್ದಾಳೆ ಆ ಹೆಂಗಸು? ಗನ್ ಹಿಡ್ಕೊಂಡು ಹತ್ರ ಓಡ್ಕೊಡಿದ್ರು, ಓಡಿ ಓಡ್ಬೋದು ಮತ್ತೆ. ಇಲ್ಲೇ ಇಲ್ಲೇ ಇದ್ದಪ್ಪ. ಇವಳು ಆ ಸಾರಿ ಕೂಡ ನೋಡಿದಾಗೆ ಆಯಿತು ನನಗೆ, ಇವಳು ಇದೇ ಕೆಲಸ ಮಾಡ್ತಾಳ ಅಂತ ಹೇಳಿ ಗೊತ್ತು. ಎಲ್ಲ ಊರಿಡಿ ಆರಾಮ್ಸಾಗಿ ತಿರ್ಕೊಂಡಿರ್ತಾಳೆ, ಮತ್ತು ಯಾರೋ ಕಳ್ಳಕಾಡ್ರು ಬಂದು ತಗೊಂಡು ಕೂತ್ಕೊಳ್ತಾರೆ. ಲಾಸ್ಟ್ ಟೈಮ್ ಕೂಡ ಗಾಯ್ಸ್ ನನಗೆ ನೆನಪುಂಟು, ಯಾವ ರೀತಿ ಓಡಿಸ್ತಾನೆ ಗಾಯ್ಸ್. ಸಖತ್ತಾಗಿದೆ. ನೆಕ್ಸ್ಟ್ ಎಪಿಸೋಡೆಲ್ಲ ನಮಗೆ ಬೇಕಾಗುತ್ತೆ. ಇಂಥ ಒಂದು ಬೈಕ್ ಇದ್ದರೆ ನಮ್ಮ ಎಪಿಸೋಡೆಲ್ಲ ನಮ್ಮ ಫ್ರ್ಯಾಂಕ್ಲಿನೊಳ ರೀಚ್ ಆಗುವ ಜಾಗಕ್ಕೆ ಬೇಗ ರೀಚ್ ಆಗ್ತಾನೆ. ಈ ಫೋರ್ ವೀಲರ್ ಗಾಡಿನ ತಗೊಂಡು ಹೋಗಿ ಏನು ಪ್ರಯೋಜನ ಇಲ್ಲ ಗಾಯ್ಸ್, ರೋಡಲ್ಲಿ ಕುತ್ಕೊಂಡೇ ಹೋಗೋದೇ ಒಂದು ಕೆಲಸ ಬಿಟ್ಟರೆ ಬೇರೇನಿಲ್ಲ. ಈ ಜನಗಳೆಲ್ಲ ಈ ರೂಟಲ್ಲಿ ಯಾಕೆ ಹೋಗ್ತಾರೆ ಗೊತ್ತಿಲ್ಲ. ಆಚೆ ಅಷ್ಟು ಟೈಟಾಗಿ ಮೈನ್ ರೂಟ್ ಇದೆ. ಇದೊಂಥರ ನಮ್ಮ ಬೆಂಗಳೂರಲ್ಲಿ ಕೆಲವು ರೂಟ್ ಉಂಟಲ್ಲ, ನಿಮ್ಗೆ ಗೊತ್ತುಂಟಲ್ಲ, ಮೈನ್ ರೋಡಿಗೆ ಬರೋ ಮುಂಚೆ ಸ್ಟ್ರೈಟಾಗಿ ಬರ್ತಾರೆ, ಯಾಕಂದರೆ ಈಸಿ ಆಗುತ್ತೆ ಅಂತೇಳಿ. ಅದೇ ರೀತಿ ಇರ್ಬೋದೇನು ಗಾಯ್ಸ್. ನೋಡ್ತಾ ಇದ್ರೆ ಆಲ್ರೆಡಿ ಒಂದು ಕಾರ್ ಇದೆ, ಅದರೊಳಗೆ ಇನ್ನೊಂದು ಕಾರ್ ಇದೆ, ಇಲ್ಲಿ ಒಂದು ಬೈಕ್ ಇದೆ. ನೋಡ್ತಾ ಇದ್ರೆ ಈ ನಾಲ್ಕನ್ನು ಎಲ್ಲಿಡೋದು? ಇದ್ದೆ ಮಾರೆ, ಆಲ್ರೆಡಿ ಇದೆ. ನೀನು ಎಲ್ಲಿ ನಿನ್ನ ಅಜ್ಜನ ಮನೆಗೆ ಒಳಗೆ ಹೋಗೋದಾ? ಕರ್ಮ ಸೈಡಲ್ಲಿ ಹಾಕೋಲ್ಲಿ, ಮತ್ತೆ ಹೊಸತು ಗ್ಯಾರೇಜ್ ತೆಗಿ. ನೀನು ಕಂಜೂಸ್ ಕಟ್ಟಿದೆ ಅಂತ ಯಾವತ್ತು ನೋಡಿದ್ರು ಕಂಜೂಸ್ ಕಟ್ಟೋದು, ಇದೇ ದುಡ್ಡು ಸೇವ್ ಮಾಡೋದು, ಇದೇ ರೀತಿ ಆಯಿತು. ಮನೆ ಕೂಡ ತಗೊಳ್ಳಿಲ್ಲ ಇವನು, ಹೊಸ ಗಾಡಿ ಕೂಡ ತಗೊಳ್ಳಿಲ್ಲ ಗಾಯ್ಸ್. ನೋಡ್ತಾ ಇದ್ರೆ ತಗೊಳ್ಬೇಕು ಅನ್ನೋ ಪ್ಲ್ಯಾನೇ ಮಾತ್ರ ಇದೆ, ಬಿಟ್ಟು ಏನಿಲ್ಲ. ಬಿಸ್ನೆಸ್ ಏನು ಸ್ಟಾರ್ಟ್ ಮಾಡೋ ಪ್ಲ್ಯಾನು ಕೂಡ ಕಾಣ್ತಾ ಇಲ್ಲ ಗಾಯ್ಸ್. ನೋಡಬೇಕು ಏನು ಮಾಡ್ತಾನೆ ಗೊತ್ತಿಲ್ಲ. ಸ್ಟಾರ್ಟ್ ಮಾಡಬೇಕು ಅಂತ ಮೈಕಲ್ ಹತ್ರ ಹೇಳ್ತಾ ಇದ್ದೆ ಅಂತೆ. ಎಂತ ಮಾಡ್ತಾನೆ ದೇವರಿಗೆ ಗೊತ್ತು ಮಾರ್ರೆ. ಕರ್ಮ ಏನು ಮಾಡೋದು ಕಾಣೋದಿಲ್ಲ. ಈ ಒಂದು ನಾಯಿ ಉಂಟು, ನಾಯಿಗೆ ಪಾಪ ಏನು ತಂದಿಲ್ಲ ಇವತ್ತು. ಅದಕ್ಕೆ ಮೂಳೆ ಎಲ್ಲ ಬೇಕು. ಮೂಳೆ ಇಲ್ಲದ್ರೆ ಸ್ವಲ್ಪ ಬೆಳಿಗ್ಗೆ ಸ್ಟಾರ್ಟ್ ಮಾಡೋದು ನೋಡ್ತಾ ಇದ್ರ. ಅದಕ್ಕೆ ಮೂಳೆ ಹಾಕಿದರೆ ಖುಷಿಯಾಗುತ್ತೆ, ಸೈಲೆಂಟ್ ಆಗಿರುತ್ತೆ ನೋಡಿ. ಹಾಗೆ ಸೀದಾ ಹೋಯ್ತು, ಅದಕ್ಕೆ ಏನಿಲ್ಲ ಅಂತ ಗೊತ್ತಾಯ್ತು. ಓಕೆ ಗಾಯ್ಸ್, ನಮ್ಮ ಸುತ್ತಮುತ್ತ ಹೇಗೆ ಕಾಣುತ್ತೆ ಅಂತ ನೋಡ್ತಾ ಇದ್ರ. ಅದು ನಿಮಗೆ ಗೊತ್ತಿದೆ, ಕಾರ್ ವಾಶ್ ಜಾಗ ನಮ್ಮ ಹಿಂದೆಗಡೆ ಇರೋದು ಅಂತ ಒಂದು ಬಿಸ್ನೆಸ್ ಮಾಡಲಿಕ್ಕೆ ಉಂಟು ಗಾಯ್ಸ್. ಓಕೆ, ನಿಮಗೆ ಎಪಿಸೋಡ್ ಹೇಗಾಯ್ತು ಅಂತ ಹೇಳಿ, ನಮ್ಮ ಇದು ನಮ್ಮ ಕದೀವಿಕೆ ಕಾರ್ಯಕ್ರಮ ಹೇಗಿತ್ತು ಅಂತ ನೀವೇ ಹೇಳಿ. ಓಕೆ ಗಾಯ್ಸ್, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ಸಿಗೋಣ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ. ಓಕೆ ಗಾಯ್ಸ್, ಟೇಕ್ ಕೇರ್.